हलो फ्रेंड्स वेलकम टू इग्निस फिटनेस इवतन टापिक नानु चेस्ट के सीटेड केबल फ्लाइस बगे तिळिसिकोडक्के निम्म मुंदे बंदिरुवंतद्दु पर्टिक्युलर व्यायाम बंदु चेस्ट के व्यायाम आगिरुत्ते व्यायाम नीवु सरियाद रीतियल्लि पर्फार्म माडिद्रे अदरल्लि निम्म चेस्ट न मांसखंडन अग्लानु माडबहुदु टोनु माडबहुदागिरुत्ते ಹಾಗಾದರೆ ಈ ವಿಡಿಯೋದಲ್ಲಿ ನಮ್ಮೆಲ್ಲರಿಗೂ ಏನು ತಿಳಿಸ್ಕೊಡ್ತೀರಾ ಸರ್ ಅಂತ ನೀವು ಕೇಳಿದ್ರೆ ಸೆಟಪ್ ಆ್ಯಂಡ್ ಪೋಸ್ಚರ್, ರೇಂಜ್ ಆಫ್ ಮೋಷನ್, ಎಲ್ಬೋ ಮೂವ್ಮೆಂಟ್ ಮತ್ತು ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಯಾರ್ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವರಿಗೆಲ್ಲ ಧನ್ಯವಾದಗಳು. ಯಾರ್ಯಾರು ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಜೊತೆಯಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಸೊ ನಾನು ಇಂಥ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮ್ಮ ನೋಟಿಫಿಕೇಷನಲ್ಲಿ ಬೇಗ ಸಿಗುತ್ತೆ ಅಂತ ಹೇಳ್ತಾ ಟಾಪಿಕ್ ಹೋಗೋಣ. ಸೀಟೆಡ್ ಕೇಬಲ್ ಫ್ಲೈ, ಇದು ಒಂದು ಚೆಸ್ಟ್ಗೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಂದ್ಬಿಟ್ಟು ಪೆಕ್ಟೋರಿಲಿಸ್ ಮೇಜರ್, ಅಂದರೆ ಚೆಸ್ಟಲ್ಲಿ ಎರಡು ಥರ ಮಾಂಸಖಂಡಗಳಿರುತ್ತೆ ಅಂತ ನಿಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಅದು ಒಂದು ಪೆಕ್ಟೋರಿಲಿಸ್ ಮೇಜರ್ ದೊಡ್ಡ ಮಾಂಸಖಂಡ, ಪೆಕ್ಟೋರಿಲಿಸ್ ಮೈನರ್ ಸಣ್ಣ ಮಾಂಸಖಂಡ, ದೊಡ್ಡ ಮಾಂಸಖಂಡದ ಕೆಳಗೆ ಇರುವಂಥದ್ದು ಸಣ್ಣ ಮಾಂಸಖಂಡ. ಈ ಪರ್ಟಿಕ್ಯುಲರ್ ವ್ಯಾಯಾಮ ಬಂದ್ಬಿಟ್ಟು ಪೆಕ್ಟೋರಿಲಿಸ್ ಮೇಜರ್, ಅಂದರೆ ದೊಡ್ಡ ಮಾಂಸಖಂಡಕ್ಕೆ ಮಾಡುವಂಥ ಒಂದು ವ್ಯಾಯಾಮ ಆಗಿರುತ್ತೆ. ಇದು ಒಂದು ಐಸೋಲೇಷನ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂಥದ್ದು. ಯಾಕೆಂದರೆ ಒಂದು ಜಾಯಿಂಟ್, ಒಂದು ಮಸಲ್ ಇನ್ವಾಲ್ವ್ ಆಗಿರೋದ್ರಿಂದಾಗಿ ಇದನ್ನು ಐಸೋಲೇಷನ್ ಎಕ್ಸಸೈಸ್ ಅಂತ ಕರೆಯಲ್ಪಡುವಂಥದ್ದು. ಸರಿ, ಮೊದಲಿಗೆ ನಾನು ಕೊಟ್ಟಂಗೆ ಸೆಟಪ್ ಆ್ಯಂಡ್ ಪೋಸ್ಚರ್ ಅಂತ ಕೊಟ್ಟಿದ್ದೀನಿ. ಸೆಟಪ್ಪಲ್ಲಿ ಏನು ಬೇಕಾಗುತ್ತೆ ಅಂತ ನೋಡೋದಾಯಿತು ಅಂದರೆ ಒಂದು ಅಡ್ಜಸ್ಟಬಲ್ ಬೆಂಚ್ ಬೇಕಾಗುತ್ತೆ. ಅದನ್ನು 90 ಡಿಗ್ರೀಸ್ಗೆ ಸೆಟ್ ಮಾಡ್ಕೋಬೇಕು, ಅಂದರೆ ನೀವು ಸ್ಟ್ರೈಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಒಂದು ಕೇಬಲ್ ಕ್ರಾಸ್ ಮಿಷಿನ್ ಬೇಕಾಗುತ್ತೆ. ಈ ಕೇಬಲ್ ಕ್ರಾಸ್ ಮಿಷಿನ್ಗೆ ಈ 90 ಡಿಗ್ರೀಸ್ ನೀವು ಸೆಟ್ ಮಾಡಿರೋಂಥ ಅಡ್ಜಸ್ಟಬಲ್ ಬೆಂಚ್ನ ಸೆಂಟರ್ಗೆ ನೀವು ನೋಡ್ಕೊಂಡಿದ್ದು ಇಟ್ಕೋಬೇಕು. ಮತ್ತು ಲಿವರನ್ನು ಅಷ್ಟೇ, ನಿಮ್ಮ ಪುಲ್ಲಿ ಲಿವರ್ ಏನಿರುತ್ತೆ ನಿಮ್ಮ ಶೋಲ್ಡರ್ ಹೈಟ್ಗೆ ಇಟ್ಕೋಬೇಕು, ಸೆಟಪ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀವು ಸೆಟಪ್ನ ಮಾಡ್ಕೊಂಡಿರಬೇಕಾಗತ್ತೆ. ಈಗ ಪೋಸ್ಚರ್ ಬಂದರೆ, ಪೋಸ್ಚರ್ ಯಾವ ರೀತಿ ಇರಬೇಕು, ನಮ್ಮ ಪೋಸ್ಚರ್ ಯಾವ ರೀತಿ ಇರಬೇಕು ಈ ವ್ಯಾಯಾಮ ಮಾಡಬೇಕಾದ್ರೆ ಅಂತ ನೋಡೋದಾಯಿತು ಅಂದರೆ, ಈ ಬೆಂಚಲ್ಲಿ ನಾವು ಸ್ಟ್ರೈಟಾಗಿ ಕೂತ್ಕೋಬೇಕು, ಕೋರ್ನ ಟೈಟ್ ಮಾಡಬೇಕು, ಚೆಸ್ಟ್ನ ಎತ್ತಿರಬೇಕು. ಈ ಚೆಸ್ಟ್ ಎತ್ತಿದಾಗ ನಮಗೆ ಬೆನ್ನಲ್ಲಿ, ಲೋವರ್ ಬ್ಯಾಕಲ್ಲಿ ಒಂದು ಚಿಕ್ಕದಾಗಿ ಒಂದು ಆರ್ಚ್ ಆಗುತ್ತೆ, ಒಂದು ಕರ್ವ್ ಆಗುತ್ತೆ. ಆ ಕರ್ವ್ನ ಮೇಂಟೈನ್ ಮಾಡಬೇಕಾಗುತ್ತೆ. ಕೆಲವರು ಏನು ಮಾಡ್ತಾರೆ, ಸ್ಟ್ರೈಟಾಗಿ ಕೂತ್ಕೊತಾರೆ. ಸ್ಟ್ರೈಟಾಗಿ ಕೂತಿದ್ದಾಗ ನಮ್ಮ ಚೆಸ್ಟ್ ಕೆಳಗಡೆ ಇಳಿಯೋದ್ರಿಂದ ಮಸಲ್ ಆ್ಯಕ್ಟಿವೇಷನ್ಗೆ ಬರೋದಿಲ್ಲ. ಹಾಗಾಗಿ ಚೆಸ್ಟ್ನ ಎತ್ತಿರಬೇಕು, ಕೋರ್ನ ಟೈಟ್ ಮಾಡಿರಬೇಕು, ನಮ್ಮ ಶೋಲ್ಡರ್ ಬ್ಲೇಡ್ನ ರಿಟ್ರ್ಯಾಕ್ಟ್ ಮಾಡಬೇಕು, ಅಂದರೆ ಹಿಂದೆ ಹಾಕಬೇಕಾಗತ್ತೆ. ಈ ರೀತಿಯಾಗಿ ಕೂತಿರಬೇಕು, ಕಾಲ್ನ ಫರ್ಮ್ ಆಗಿ ನೆಲದ ಮೇಲೆ ಇಟ್ಟಿರಬೇಕು. ಈ ರೀತಿಯಾಗಿ ನೀವು ಸೆಟಪ್ ಆ್ಯಂಡ್ ಪೋಸ್ಚರ್ನ ಮೇಂಟೈನ್ ಮಾಡಬೇಕಾಗತ್ತೆ. ಮತ್ತು ಮಾಡಬೇಕಾದನು ಅಷ್ಟೇ, ಕೆಲವರು ಏನು ಮಾಡ್ತಾರೆ, ಇಲ್ಲಿಂದ ತಗೊತಾರೆ, ಇಲ್ಲಿಂದನೇ ಸ್ಟಾರ್ಟ್ ಮಾಡ್ತಾರೆ. ಇದನ್ನು ಮಾಡಬಾರ್ದು. ಯಾಕೆ ಅಂತ ನೋಡೋದಾಯಿತು ಅಂದರೆ, ನಾವು ಇಲ್ಲಿಂದನೇ ಆ್ಯಕ್ಟಿವೇಷನ್ ತೊಗೊತೀವಿ ಅಂದಾಗ ನಮಗೆ ರೊಟೇಟರ್ ಕಾಫ್ ಬೋನ್ ಇರುತ್ತೆ, ಏನಿರುತ್ತೆ ಆ ರೊಟೇಟರ್ ಕಾಫ್ ಬೋನು ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರೋದ್ರಿಂದಾಗಿ ಅದನ್ನು ಯಾವ ರೀತಿಯಾಗಿ ವಿತೌಟ್ ಡ್ಯಾಮೇಜು ನಾವು ಪುಲ್ಲಿನ ಎಳ್ಕೋಬೇಕು, ಮುಂದೆ ಎಳ್ಕೋಬೇಕು ಅಂತ ನೋಡೋದಾಯಿತು ಅಂದರೆ, ಹಿಡ್ಕೊತೀವಿ, ನಮ್ಮ ಹತ್ತಿರಕ್ಕೆ ಮೊದಲು ತೊಗೊತೀವಿ, ಆಮೇಲೆ ಮುಂದೆ ತೊಗೊತೀವಿ, ಅದಾದಮೇಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡೋವಂಥದ್ದು. ಈ ರೀತಿಯಾಗಿ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ, ಈ ರೀತಿಯಾಗಿ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ ಸೆಕೆಂಡ್ ಪಾಯಿಂಟಲ್ಲಿ ರೇಂಜ್ ಆಫ್ ಮೋಷನ್ ಅಂತ ಕೊಟ್ಟಿದ್ದೀನಿ. ರೇಂಜ್ ಆಫ್ ಮೋಷನ್ ಎಷ್ಟಿರಬೇಕು ಅಂದರೆ, ಸಾಧಾರಣವಾಗಿ ಜನ ಏನು ಮಾಡ್ತಾರೆ, ಎಳ್ಕೊತಾರೆ, ಮುಂದೆ ತೊಗೊತಾರೆ, ಬಿಡಬೇಕಾದ್ರೆ ಪೂರ್ತಿ ಹಿಂದೆ ಬಿಡ್ತಾರೆ. ಈ ರೀತಿ ಪೂರ್ತಿ ಹಿಂದೆ ಬಿಡ್ತಾರೆ. ಪೂರ್ತಿ ಹಿಂದೆ ಬಿಟ್ಟಾಗ ಅವ್ರಿಗೇನು ಮಸಲ್ ಜಾಸ್ತಿ ಎಲಾಬ್ರೇಟ್ ಆಗುತ್ತೆ, ಜಾಸ್ತಿ ಎಲಾಬ್ರೇಟ್ ಆಗೋದ್ರಿಂದ ಬೇಗ ಡೆವಲಪ್ ಆಗುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಅದು ತಪ್ಪು, ಆ ರೀತಿ ಆಗೋದಿಲ್ಲ. ನೀವು ಎಷ್ಟು ರೇಂಜ್ ಆಫ್ ಮೋಷನ್, ಎಷ್ಟು ಸ್ಟ್ರೆಚ್ ಆಗ್ತಾ ಇರುತ್ತೆ ಚೆಸ್ಟ್ ಮಸಲು, ಅಲ್ಲಿಂದ ಮುಂದೆ ಬಿಟ್ಟಾಗ ಅದು ಶೋಲ್ಡರ್ ಬ್ಲೇಡಿಗೆ ಬರ್ತಾ ಇರುತ್ತೆ, ಆ್ಯಂಟಿರಿಯರ್ ಡೆಲ್ಟಾಯ್ಡ್ಸ್ಗೆ ಬಂದುಬಿಡ್ತಾ ಇರುತ್ತೆ ಪ್ರೆಷರು. ಹಾಗಾಗಿ ನಾವು ಮಾಡ್ತಾ ಇರೋಂಥ ಚೆಸ್ಟ್ಗೆ ಮಾಡ್ತಾ ಇರೋದ್ರಿಂದಾಗಿ ನಾವು ಚೆಸ್ಟ್ ಮೇಲೇ ಪ್ರೆಷರ್ನ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವ ರೀತಿಯಾಗಿ ಬರುತ್ತೆ ಅಂತ ನೋಡೋದಾಯಿತು ಅಂದರೆ, ನಾವು ಮೊದಲು ಸೇಫ್ಟಿ ಪ್ರಿಕಾಷನಲ್ಲಿ ಮುಂದೆ ಎಳ್ಕೊತೀವಿ, ಪೊಸಿಷನ್ ತೊಗೊತೀವಿ, ಇಲ್ಲಿಂದ ಬಂದಾಗ ಇಲ್ಲಿ ತನಕ ಸ್ಟ್ರೆಚ್ ಮಾಡ್ಬೋದು. ಯಾಕೆಂದರೆ ಇಲ್ಲಿ ತನಕ ನಮ್ಮ ಚೆಸ್ಟಲ್ಲಿ ಇದು ಪ್ರೆಷರ್ನ ಬಿಲ್ಡಪ್ ಆಗೋದನ್ನ ಫೀಲ್ ಮಾಡ್ಬೋದಾಗಿರುತ್ತೆ. ಅದ್ರ ಮೇಲೆ ಹೋಗಬಾರ್ದು, ಇಲ್ಲಿ ತನಕ ಬರುತ್ತೆ, ಮುಂದೆ ಹೇಳ್ಕೋಬೇಕು, ಇಲ್ಲಿ ತನಕ ಬಿಡಬೇಕಾಗತ್ತೆ. ಇಷ್ಟು ಮಾಡಿದ್ರೆ ಸಾಕಾಗಿರುತ್ತೆ, ಇಷ್ಟು ಮಾಡಿದ್ರೆ ಸಾಕಾಗಿರುತ್ತೆ. ಇದು ರೇಂಜ್ ಆಫ್ ಮೋಷನ್ ಇರುತ್ತೆ. ಮತ್ತು ಮೂರನೇ ಪಾಯಿಂಟಲ್ಲಿ ಎಲ್ಬೋ ಮೂಮೆಂಟ್ ಅಂತ ಕೊಟ್ಟಿದ್ದೀನಿ. ಎಲ್ಬೋ ಮೂಮೆಂಟಲ್ಲಿ
ನಿಮಗೆ ಗೊತ್ತಿರಲಿ ಫ್ರೆಂಡ್ಸ್, ಈ ಹ್ಯೂಮರಸ್ ಬೋನ್ ಏನಿದೆ ಇಲ್ಲಿ ಒಂದು ಮೂಳೆ, ಹ್ಯೂಮರಸ್ ಬೋನ್ ಅಂತ ಏನು ಕರಿತೀವಿ ನಾವು ಮೂಳೆ, ಈ ಮೂಳೆದು ಮತ್ತು ಎಲ್ಬೋ, ಇದು ಎರಡನ್ನೂ ಹತ್ತದ ತರಕ್ಕೆ ಟ್ರೈ ಮಾಡಬೇಕು. ಎರಡು ಕೈ ಇದನ್ನು ಹ್ಯೂಮರಸ್ ಮೂಳೆ ಏನಿರುತ್ತೆ, ಎಲ್ಬೋಸ್ ಏನಿರುತ್ತೆ, ಇದನ್ನು ಹತ್ತದ ತರಕ್ಕೆ ಟ್ರೈ ಮಾಡಬೇಕು. ಈ ನೀವು ಎಷ್ಟು ಹತ್ತದ ತರ್ತೀರಾ ಮಸಲ್ ಅಷ್ಟು ಆಕ್ಟಿವೇಷನ್ ಆಗುತ್ತೆ. ಕೆಲವರು ಏನು ಮಾಡ್ತಾರೆ, ಪೊಸಿಷನ್ ತಗೊಂತಾರೆ, ಕೂತಿರ್ತಾರೆ, ಮಾಡಬೇಕಾದ್ರೆ ಕರ್ವ್ ಮಾಡ್ತಾರೆ, ಅದೇ ಕರ್ವ್ ಅಲ್ಲಿ ಮುಂದೆ ಎಳಿತಾರೆ, ಬಿಡ್ತಾರೆ, ಅದೇ ಕರ್ವ್ ಅಲ್ಲಿ ಮುಂದೆ ಎಳಿತಾರೆ, ಬಿಡ್ತಾರೆ, ಇದೇ ಕರ್ವ್ ಅಲ್ಲಿ ಮುಂದೆ ಎಳಿತಾ ಇರ್ತಾರೆ. ಇದು ಮಾಡಬಾರ್ದು. ಯಾಕೆ ಅಂದ್ರೆ ನಾನು ಆಗ್ಲೇ ಹೇಳ್ದಂಗೆ, ನಿಮ್ಮ ಎಲ್ಬೋಸ್ ನ ಹತ್ರ ತರಲಿಲ್ಲ ಅಂದ್ರೆ ಮಸಲ್ ಆಕ್ಟಿವೇಟೇ ಆಗೋದಿಲ್ಲ. ಇನ್ನು ಕೆಲವರು ಏನು ಮಾಡ್ತಾರೆ, ಮಾಡಬೇಕಾದ್ರೆ ಕೈನ ಸ್ಟ್ರೈಟ್ ಇಟ್ಕೊಂಡು ಮಾಡೋಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಕೈನ ಸ್ಟ್ರೈಟ್ ಇಟ್ಟಾಗ ನಿಮ್ಮ ಎಲ್ಬೋಸ್ಗೆ ಮತ್ತು ರೊಟೇಟರ್ ಕಾಫ್ ಬೋನ್ಗೆ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ಒಂದು 95% ನಿಮ್ಮ ಕೈ ಸ್ಟ್ರೈಟ್ ಇರಬೇಕು, ಬಿಡಬೇಕು, ಎಳಿಬೇಕಾದ್ರೆ ನಿಮ್ಮ ಕೈ ನಿಮ್ಮ ಎಲ್ಬೋಸ್ ಹತ್ತಿರ ಬರಬೇಕಾಗುತ್ತೆ. ಈ ರೀತಿಯಾಗಿ ಇರುತ್ತೆ ಅದು, ಈ ರೀತಿಯಾಗಿರುತ್ತೆ. ನಾವು ಒಂಚೂರು ಕರ್ವಾಗಿ ಇಟ್ಕೊತೀವಿ ಕೈನ, ಮುಂದೆ ಎಳಿಬೇಕಾದ್ರೆ ನಮ್ಮ ಎಲ್ಬೋಸ್ನ ಹತ್ತಿರ ತರಕ್ಕೆ ಟ್ರೈ ಮಾಡಬೇಕು. ಈ ರೀತಿಯಾಗಿ ಹತ್ತಿರ ತರಕ್ಕೆ ಟ್ರೈ ಮಾಡಬೇಕು. ಹತ್ತಿರ ತಂದಾಗ ನಮಗೆ ಮಸಲ್ ಮೇಲೆ ಜಾಸ್ತಿ ಲೋಡ್ ಕ್ರಿಯೇಟ್ ಆಗೋದ್ರಿಂದ ಮಸಲ್ ಡೆವಲಪ್ ಮಾಡೋಕ್ಕೆ, ಟೋನ್ ಮಾಡೋಕ್ಕೆ ಈಸಿ ಆಗುತ್ತೆ. ಈ ನಾಲ್ಕನೇ ಪಾಯಿಂಟಲ್ಲಿ ಬ್ರೀತಿಂಗ್ ಟೆಕ್ನಿಕ್ ಅಂತ ಕೊಟ್ಟಿದ್ದೀನಿ. ಬ್ರೀತಿಂಗ್ ಟೆಕ್ನಿಕ್ ಬಗ್ಗೆ ನಾನು ಪ್ರತಿಯೊಂದು ವೀಡಿಯೋಸಲ್ಲೂ ಹೇಳ್ತಾನೆ ಇರ್ತೀನಿ, ಬ್ರೀತ್ನ ಹೋಲ್ಡ್ ಮಾಡಬಾರ್ದು, ಹೋಲ್ಡ್ ಮಾಡೋದ್ರಿಂದ ಮಸಲ್ ಡ್ಯಾಮೇಜ್ ಆಗುತ್ತೆ ಅಂತ. ಹಾಗಾಗಿ ಬ್ರೀತಿಂಗ್ ಟೆಕ್ನಿಕ್ ಭಾಳಷ್ಟು ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುವಂಥದ್ದು. ಸರಿ, ಈ ಪರ್ಟಿಕ್ಯುಲರ್ ವ್ಯಾಯಾಮದಲ್ಲಿ ಯಾವ ರೀತಿಯಾಗಿ ಬ್ರೀತಿಂಗ್ ಟೆಕ್ನಿಕ್ನ ಮೇಂಟೈನ್ ಮಾಡಬೇಕಾಗುತ್ತೆ ಅಂತ ನೋಡೋದಾಯಿತು ಅಂದರೆ, ಪೊಸಿಷನ್ ತೊಗೊತೀವಿ, ತೊಗೊಂಡ್ಮೇಲೆ ನಮ್ಮ ಕೈಗಳು ಹೊರಗಡೆ ಹೋಗಬೇಕಾದರೆ ಇನ್ಹೇಲ್ ಮಾಡಬೇಕು ಅಂದರೆ ಉಸಿರನ್ನು ಎಳ್ಕೋಬೇಕು, ಕೈಗಳು ಹತ್ತಿರ ಬರಬೇಕಾದ್ರೆ ಎಕ್ಸೇಲ್ ಅಂದರೆ ಉಸಿರನ್ನು ಹೊರಗಡೆ ಬಿಡಬೇಕಾಗತ್ತೆ. ಉಸಿರನ್ನು ಎಳ್ಕೋಬೇಕು, ಬಿಡಬೇಕು, ಎಳ್ಕೋಬೇಕು, ಬಿಡಬೇಕು, ಎಳ್ಕೋಬೇಕು, ಬಿಡಬೇಕು, ಈ ರೀತಿಯಾಗಿ ಮಾಡಬೇಕಾಗತ್ತೆ. ಒಂದು ನ್ಯಾಪ್ಕ ಇಟ್ಕೊಳ್ಳಿ ಫ್ರೆಂಡ್ಸ್. ನೀವು ಏನು ಪೋಶ್ಚರ್ ತೊಗೊಂಡಿರ್ತೀರಾ, ನಿಮ್ಮ ಆರ್ಚ್ ಏನಿರುತ್ತೆ, ಲೋವರ್ ಬ್ಯಾಕಲ್ಲಿ ಆರ್ಚ್ ಏನಿರುತ್ತೆ, ಚೆಸ್ಟ್ ಮೇಲೆ ಏನು ಮಾಡಿರ್ತೀರಾ, ಶೋಲ್ಡರ್ ಬ್ಲೇಡ್ನ ಏನು ಹಿಂದೆ ಇಟ್ಟಿರ್ತೀರಾ, ಕಾಲುಗಳನ್ನ ಏನು ಫರ್ಮಾಗಿಟ್ಟಿರ್ತೀರಾ, ಕೋರ್ ಮಸಲ್ನ ಏನು ಟೈಟ್ ಮಾಡಿರ್ತೀರಾ, ಇದು ಪೂರ್ತಿ ವರ್ಕೌಟ್ ಮುಗಿಯೋ ತನಕನೂ ನೀವು ಇದೇ ರೀತಿಯಾಗಿ ಮೇಂಟೈನ್ ಮಾಡಬೇಕಾಗತ್ತೆ. ಎಲ್ಲೂ ಲೂಸ್ ಬಿಡಬಾರ್ದು. ಇದೊಂದನ್ನ ನೋಡ್ಕೋಬೇಕಾಗತ್ತೆ. ಅದ್ರ ಜೊತೆ ಜೊತೆಗೆ ಎಲ್ಬೋನ ಲಾಕ್ ಮಾಡಬಾರ್ದು. ಒಂಚೂರು 95% ಅಷ್ಟು ನೀವು ಸ್ಟ್ರೈಟ್ ಕೈನ ಸ್ಟ್ರೈಟ್ ಇಟ್ಟಿದ್ರೆ ಸಾಕಾಗುತ್ತೆ. ಇಷ್ಟು ಟೆಕ್ನಿಕ್ನ ನೀವು ಸರಿಯಾದ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ದೆ ಅದರಲ್ಲಿ ನಿಮ್ಮ ವರ್ಕೌಟಲ್ಲಿ ಈ ರೊಟೀನ್ನ ಈ ರೊಟೀನಾಗಿ ಈ ಟೆಕ್ನಿಕ್ಸ್ನ ಯೂಸ್ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂಥ ಇಂಜುರೀಸ್ ಇಲ್ಲದೆ ಭಾಳಷ್ಟು ಚೆನ್ನಾಗಿ ಈ ವ್ಯಾಯಾಮನ ಮಾಡ್ಬೋದಾಗಿರುತ್ತೆ. ಅದ್ರ ಜೊತೆ ಜೊತೆಗೆ ಕಮ್ಮಿ ಟೈಮಲ್ಲಿ ಜಾಸ್ತಿ ರಿಸಲ್ಟ್ಸ್ನ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋ ತನಕ ಸ್ಟೇ ಫಿಟ್, ಸ್ಟೇ ಹೆಲ್ತಿ. ಅಲ್ಲಿವರೆಗೂ ಬಾಯ್.